ಹಾಯ್ ಎಲ್ರಿಗೂ. ಇವತ್ತು ಮನೆರೇವಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ಸೊ ಹೊರಟಿದ್ದೀವಿ ಮನೆಯನ್ನು. ಆ್ಯಂಡ್ ತುಂಬ ಅರ್ಲಿ ಮಾರ್ನಿಂಗ್ ಬಿಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಏನಂದರೂ 8 o'clock ಮೇಲೆ ಆಗೋಯ್ತು. ಸೊ ನಾವು ಇವಾಗ ಹೊರಟ್ವಿ. ಇದು ನಮ್ಮೂರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿನ MLA. ಇವಾಗ ಹಳೆ MLA ಏನೂ ಮಾಡಿರಲಿಲ್ಲ ಅಭಿವೃದ್ಧಿ ಕಾರ್ಯಗಳನ್ನ, ನನಗೆ ಗೊತ್ತಿರೋ ಹಂಗೆ. ಬಟ್ ಈಗಿನ MLA ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇವರು ಹೋದ ಟರ್ಮ್ಗಿಂತ ಅದರ ಹಿಂದಿನ ಟರ್ಮಲ್ಲಿ ಇದ್ದರು, ಆಗ ಒಂದಷ್ಟು ಕೆಲಸಗಳನ್ನ ಮಾಡಿದ್ರು ಅಭಿವೃದ್ಧಿ ಕೆಲಸಗಳನ್ನ. ಈಗ ಆ್ಯಕ್ಚುಲಿ ಆ ಅಭಿವೃದ್ಧಿ ಕೆಲಸಗಳೆಲ್ಲ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಎನಿವೇಸ್, ಊರು ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೇಟ್ ಹೈವೇ ಇದು, ಸ್ಟೇಟ್ ಹೈವೇ ನಮ್ಮೂರ ಮೇಲೆ ಅದು ಹೋಗುತ್ತೆ. ಸೊ ಅದನ್ನು ರೋಡೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಗೌರ್ಮೆಂಟ್ ಹೈಸ್ಕೂಲ್. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಹೊಸ ಹೊಸ ಕಟ್ಟಡಗಳನ್ನ, ಅಂದರೆ ಹಳೇ ಬಿಲ್ಡಿಂಗ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಹೊಸ ಹೊಸ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾವಿವಾಗ ದಾವಣಗೆರೆಗೆ ಹೋಗೋ ರೋಡ್ ಕಡೆಗೆ ಟರ್ನ್ ಆದ್ವಿ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಸೊ ಕಾರ್ಗೆ ಹೊಟ್ಟೆ ತುಂಬಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ಬೇಕು ನಾವು. ಸೊ ನಾವಿವಾಗ ಬಂಕಗೆ ಬಂದ್ವಿ, ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ನಮ್ಮೂರ ಕೆರೆ ಇದು, ತುಂಬ ದೊಡ್ಡ ಕೆರೆ, ತುಂಬ ಚೆನ್ನಾಗಿ ತುಂಬಿದೆ ಕೂಡ. ಆ್ಯಂಡ್ ಎಲ್ಲ ಕಡೆ ಹಸಿರು, ಇಷ್ಟು ಬೇಸಿಗೆನಲ್ಲಿ ಇಷ್ಟು ಚೆನ್ನಾಗಿ ಹಸಿರಾಗಿದೆ. ಆ್ಯಂಡ್ ಕೆರೆ ಕೂಡ ತುಂಬಿದೆ. ನಾನು ನೋಡಿ ಸೀರೆ ಉಟ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದೀನಿ. ಎನಿವೇಸ್, ನಮ್ಮೂರ ಕೆರೆ ಬಗ್ಗೆ ಹೇಳಲೇಬೇಕು ನಿಮಗೆ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ನಾನು ಈ ಥರ ತುಂಬಿರೋದನ್ನು ನೋಡ್ತಾ ಇದ್ದೀನಿ. ಯಾಕಂದರೆ ಮುಂಚೆಯೆಲ್ಲ ಇಷ್ಟೊಂದು ನೀರನ್ನ ನಾನು ನೋಡಿರಲಿಲ್ಲ. ಇತ್ತೀಚೆಗೆ ಒಂದು 5-6 ವರ್ಷದಿಂದ ಚೆನ್ನಾಗಿ ಮಳೆ ಬಿದ್ದು ಕೆರೆ ತುಂಬಿ ಓವರ್ಫ್ಲೋ ಆಗೋ ಹಾಗೆ ಎಲ್ಲ ಬಂದಿದೆ ಮಳೆ. ಆ್ಯಂಡ್ ಕೆರೆ ಓವರ್ಫ್ಲೋ ಆಗೋದನ್ನು ನೋಡೋದೇ ಒಂದು ಖುಷಿಯಾಗುತ್ತೆ. ಆ ಟೈಮಲ್ಲಿ ನಾನು ಒಂದ್ಸತಿ ಹೋಗಿದ್ದೆ ಅಲ್ಲಿ, ಆದರೆ ಆಲ್ರೆಡಿ ಆ ಒಂದು ವೀಕ್ ಆದಮೇಲೆ ಹೋಗಿದ್ದಕ್ಕೆ ನೀರು ಕಡಿಮೆ ಆಗಿತ್ತು, ಫ್ಲೋ ಕಡಿಮೆ ಆಗಿತ್ತು. ಬಟ್ ಕೆರೆ ಮಾತ್ರ ತುಂಬಿಬಿಟ್ಟಿದೆ. ಹಿಂಗೆ ಕೆರೆ ತುಂಬಿದ್ರೆ ಅಂತರ್ಜಲಕ್ಕೆ ತುಂಬ ಒಳ್ಳೆಯದು, ಸುತ್ತಮುತ್ತ ಎಲ್ಲ ಬೋರ್ಗಳಲ್ಲೂ ಜೀವ ಬಂದುಬಿಟ್ಟಿದೆ ಅಂತೆ. ಸೊ 5-6 ವರ್ಷದಿಂದ ನೀರಿಗೆ ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ಮಳೆ ಆಗಿದೆ, ಕೆರೆ ಅಷ್ಟು ಚೆನ್ನಾಗಿ ತುಂಬಿದೆ. ಈ ಕೆರೆ ಬಗ್ಗೆನೇ ಒಂದು ಬ್ಲಾಗ್ ಮಾಡಬೇಕು, ಅಷ್ಟೊಂದು ವಿಷಯ ಇದೆ ಈ ಕೆರೆ ಬಗ್ಗೆ. ಆ್ಯಂಡ್ ಒಂದು ಊರಿನ ಕೆರೆಗೂ ಇನ್ನೊಂದು ಊರಿನ ಕೆರೆಗೂ ಲಿಂಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಹಳೆ ಕಾಲದಲ್ಲಿ ಅಂದರೆ ಅದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದನ್ನು ನಾವು ಉಳಿಸ್ಕೋಬೇಕಷ್ಟೇ. ಎಷ್ಟು ದೊಡ್ಡ ಕೆರೆ ಇದೆ ನೋಡಿ, ತುಂಬ ದೊಡ್ಡದಿದೆ, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರು ಕಾಣಿಸುತ್ತೆ. ಆ್ಯಂಡ್ ಒಂಥರ ಖುಷಿಯಾಗುತ್ತೆ ಇಲ್ಲಿ ಬರ್ತಾಯಿದ್ರೆ, ಇಲ್ಲಿ ನೋಡ್ತಾ ಇದ್ರೆ. ನಮ್ಮೂರಿಂದ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಮೇಲಾಗುತ್ತೆ ಚಿಕ್ಕೇರಿ ಅಂತ, ಚಿಕ್ಕೇರಿ ಅನ್ನೋ ಊರು. ಅಲ್ಲಿ ನಾರದ ಮುನಿ ಅನ್ನೋ ಒಂದು ದೇವರು, ಅದು ನಮ್ಮ ಮನೆ ದೇವರು. ಸೊ ಹಾಗಾಗಿ ನಾವು ಅಲ್ಲಿಗೆ ವರ್ಷಕ್ಕೊಂದ್ಸತಿ ಹೋಗೇ ಹೋಗ್ತೀವಿ. ಸೊ ಈ ವರ್ಷ ಹೊರಟಿದ್ದೀವಿ, ನೋಡುವ ಪಯಣ ಹೆಂಗಿರುತ್ತೆ ಅಂತ. ನೀವು ನೋಡಿ ಈಗ ನನ್ನ ಜೊತೆ, ತುಂಬ ಹಸಿರಾಗಿದೆ ಎಲ್ಲ ಕಡೆ. ನಮ್ಮೂರ ಕೆರೆ ಎಂಡ್ ಆಯಿತು ಈಗ. ಅಬ್ಬಾ, ಎಷ್ಟು ದೊಡ್ಡ ಕೆರೆ. ಎನಿವೇಸ್, ಈಗ ನೋಡಿ ಗದ್ದೆಗಳೆಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಈ ತೋಟ ಗದ್ದೆ ಎಲ್ಲ ನೋಡ್ತಾ ಇದ್ದರೆ. ನೀರು ಜರ್ನಿ ಸೂಪರಾಗಿತ್ತು, ಬಟ್ ತುಂಬ ಹೆವಿ ಬಿಸಿಲು, ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು. ನಾವು ನೀರು ಗೀರೆಲ್ಲ ಇಟ್ಕೊಂಡು ಮತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ಗೆಲ್ಲ ತೊಗೊಂಡು ಹೊರಟಿದ್ದೀವಿ. ಬಿಕಾಸ್ ನಾವೀಗೇನು ಹೊರಟಿದ್ದೀವಿ, ಈ ಹಾದಿನಲ್ಲಿ ನಿಮಗೆ ಯಾವ ಹೋಟೆಲು ಎಲ್ಲೂ ಏನೂ ಸಿಗೋಲ್ಲ, ಒಂದಷ್ಟು ಸಣ್ಣ ಸಣ್ಣ ಹಳ್ಳಿಗಳು ಸಿಗುತ್ತೆ ಅಷ್ಟೇ. 2-3 ದಾರಿ ಇದೆ ಇದಕ್ಕೆ ಹೋಗೋಕ್ಕೆ. ನಾವಿವಾಗ ದಾವಣಗೆರೆ ಮೇಲೆ ಹೋಗ್ತಾ ಇಲ್ಲ ನೋಡಿ, ಇನ್ನೊಂದು ಕೆರೆ ಸಿಕ್ತು ಇಲ್ಲಿ. ವಾವ್, ನಾವಿವಾಗ ಆನ್ಗೋಡ್ ಮೇಲೇ ನಮ್ಮ ಚಿಕ್ಕೇರಿಗೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿನೂ ಅಷ್ಟೇ, ಎಲ್ಲೂ ನಿಮಗೆ ಒಂದಷ್ಟು ಹಳ್ಳಿಗಳು ಬಿಟ್ಟರೆ ಇನ್ನೇನು ಸಿಗೋಲ್ಲ. ಬಟ್ ದಾವಣಗೆರೆ ಮೇಲೆ ಹೋದರೆ ಹರಪನಹಳ್ಳಿ ಸಿಗುತ್ತೆ ನಮಗೆ. ಹರಪನಹಳ್ಳಿನಲ್ಲಿ ಏನಾದರೂ ಸಿಗ್ಬೋದು, ಇಲ್ಲ ದಾವಣಗೆರೆಯಲ್ಲಿ ಸಿಗ್ಬೋದು. ಅದರ್ವೈಸ್ ಮತ್ತೆ ನಾವು ಚಿಕ್ಕೇರಿ ತಲುಪೋರ್ಗೂ ಅಥವಾ ಚಿಕ್ಕೇರಿ ತಲುಪಿದ ಮೇಲೆ, ನಾನು ನೋಡ್ದಂಗೆ ಅಲ್ಲಿ ಹೋಟೆಲ್ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಈ ಬಿಸಿಲಲ್ಲಿ ಈ ಸೀರೆ ಅಂದರೆ ಕಾಟನ್ ಸಾರಿ ಇದು. ಸೊ ನಾನು ಸ್ವಲ್ಪ ಪರವಾಗಿಲ್ಲ, ಮೇಂಟೈನ್ ಮಾಡ್ಬೋದು, ಬಟ್ ಸ್ಟಿಲ್ ತುಂಬ ಕಷ್ಟ ಸಾರಿ. ಬಟ್ ಐ ಲವ್ ಸಾರಿ ಆಯಿತಾ, ನಂಗೆ ತುಂಬ ಇಷ್ಟ ಸಾರಿ ಅಂದರೆ. ಪೊಟ್ಟಿಟ್ಕೊಂಡಿದ್ದೀನಿ ಆದರೆ ಕಾಣಿಸ್ತಾ ಇಲ್ಲ. ಬೈಕೊಂಬಿಡಿ ಯಾರು, ದೇವ್ರಿಗೆ ಹೊಟ್ಬಿಟ್ಟು ಕುಂಕುಮ ಇಟ್ಕೊಂಡಿಲ್ಲ ಅಂತ ಎಲ್ಲ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ ಚಿಕ್ಕದಾಗಿ. ಎಷ್ಟು ಗ್ರೀನ್ರಿ, ಎಷ್ಟು ಚೆನ್ನಾಗಿದೆ ಅಲ್ವ. ಆ್ಯಂಡ್ ನಾನು ಗ್ಲಾಸ್ ಕ್ಲೋಸ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಡಲ್ಲ ಕಾಣಿಸ್ಬೋದೇನೋ. ಆ್ಯಂಡ್ ನೋಡಿ, ನಮ್ಮ ಊರಿಂದ ಆನ್ಗೋಡ್ ಕಡೆಗೆ ಹೊರಟಿರೋದಿದು, ತುಂಬ ಚೆನ್ನಾಗಿದೆ. ಬಟ್ ರೋಡ್ ಮಾತ್ರ ಚೆನ್ನಾಗಿಲ್ಲ, ತುಂಬ ಕಷ್ಟ ನೋಡಿ. ಹಿಂಗೆ ಎತ್ತೆತ್ತಾಗ್ತಾ ಇದೆ ಅಂತ, ಎಷ್ಟು ಕಷ್ಟಪಟ್ಟು ಡ್ರೈವ್ ಮಾಡಿದ್ರು ಪಾಪ ನಮ್ಮ ತಂದೆ, ಅವ್ರಿಗೆ ತುಂಬ ಸುಸ್ತಾಗೋಯ್ತು. ಆ್ಯಕ್ಚುಲಿ ರೋಡು ಚೆನ್ನಾಗಿಲ್ಲದೆ ಇರೋದು, ಬಿಸಿಲು ತುಂಬ ಬಿಸಿಲಿರೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಎನಿವೇಸ್, ಇನ್ನೊಂದು ಕೆರೆ ಸಿಕ್ತು ಇಲ್ಲಿ. ಈ ಕೆರೆಯೂ ಅಷ್ಟೇ, ಸಿಕ್ಕಾಪಟ್ಟೆ ದೊಡ್ಡದಿದೆ.
ಆಲ್ಮೋಸ್ಟ್ ನಮಗೆ ನಮ್ಮೂರಿಂದ ಆ ಊರು ತಲುಪೋಷ್ಟೊಳಗೆ ಒಂದು ಹಂಗೂರು ತಲುಪೋಷ್ಟೊಳಗೆ ಒಂದು ನಾಲ್ಕು ಕೆರೆ ಸಿಗುತ್ತೆ ಅನಿಸುತ್ತೆ. ಸೊ ಇದು ಬಂಡೆ ಬೊಮ್ಮನಹಳ್ಳಿ ಕೆರೆ ಅಂತಾರೆ. ಬಂಡೆ ಬೊಮ್ಮನಹಳ್ಳಿ ಕೆರೆ ಕೂಡ ಬಂಡೆ ಬೊಮ್ಮನಹಳ್ಳಿ ತುಂಬ ದೊಡ್ಡ ಕೆರೆ ಆಯಿತಾ. ಇಂಥದ್ದೇ ಇನ್ನೊಂದು ಕೆರೆಯೂ ಸಿಗುತ್ತೆ ನಮಗೆ. ಆ ಕೆರೆಯೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದು. ಒಂಥರ ಖುಷಿಯಾಗುತ್ತೆ ಈ ಕೆರೆಗಳನ್ನೆಲ್ಲ ನೋಡ್ತಾ ಇದ್ದರೆ. ಅದರಲ್ಲೂ ನೀರಿದೆ ಅಲ್ಲ, ಅದು ನಮ್ಮ ಪುಣ್ಯ. ಸೊ ಇದು ಖುಷಿ ಕೊಡುವಂಥ ವಿಷಯ. ಆ್ಯಂಡ್ ಇದರ ಆಪೋಸಿಟ್ ಸೈಡಲ್ಲಿ ನೀವು ನೋಡಬೇಕು, ಆಲ್ಮೋಸ್ಟ್ ಒಂದು 15-20 ಅಡಿ ಆಳದಲ್ಲಿ ಮತ್ತೆ ಹೊಲಗಳು ಗದ್ದೆಗಳು ಎಲ್ಲ ಇದೆ. ನಾನು ಅದನ್ನು ಶೂಟ್ ಮಾಡಿಲ್ಲ, ಬಿಕಾಸ್ ಇದು ಮಿಸ್ ಆಗಿಬಿಡುತ್ತೆ ಅಂತ. ಸೊ ಎಷ್ಟು ತುಟ್ಟಿದೆ ನೋಡಿ ಕೆರೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಓ, ಯಾವುದೋ ಟ್ರ್ಯಾಕ್ಟ್ರ್ ಬೇರೆ ಹೋಗ್ತದೆ. ಎನಿವೇಸ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಕೆರೆ ಇದು. ಇದನ್ನು ದಾಟ್ಕೊಂಡು ಮತ್ತೆ ಮುಂದೆ ಹೋದರೆ ಇನ್ನೊಂದು ಚಿಕ್ಕ ಕೆರೆ ಸಿಗುತ್ತೆ ಆಯಿತಾ. ಆ ಚಿಕ್ಕ ಕೆರೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ, ತುಂಬ ಜನ ಮೀನು ಹಿಡಿತಾರೆ. ಅವ್ರದ್ದೊಂದು ದೊಡ್ಡ ಗ್ರೂಪ್ ಇಲ್ಲಿ ಸೆಟ್ಲ್ ಆಗಿಬಿಟ್ಟಿರುತ್ತಂತೆ. ಆ್ಯಂಡ್ ಇದನ್ನು ದಾಟ್ಕೊಂಡು ಮುಂದೆ ಹೋದರೆ ಇನ್ನೊಂದು ಕೆರೆ ಸಿಗುತ್ತೆ ನಮಗೆ. ಇದಾದಮೇಲೆ ನಮಗೆ ಆ ಕೆರೆ ದಾಟದ ಮೇಲೆ ಇದು ಆನ್ಗೋಡ್ ಎಂಟ್ರಿ. ಆನ್ಗೋಡ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಶಂಕರ್ನಾಗವರು. ನೋಡಿ ಎಂಥ ಖ್ಯಾತಿಯೂ ಇರುತ್ತೆ, ಕುಖ್ಯಾತಿಯೂ ಇರುತ್ತೆ. ಬಟ್ ಆನ್ಗೋಡ್ನ ಅಂದರೆ ಆನ್ಗೋಡ್ ಅಂದರೆ ಅದು NH-4 ನ್ಯಾಷನಲ್ ಹೈವೇ No.4 ಆಯಿತಾ. ಸಖತ್ ಡೇಂಜರಸ್ ರೋಡ್ ಇತ್ತು, ಈಗಲೂ ಇದೆ ಅಂತಾರೆ. ಇದು ಅಂಡರ್ ಪಾಸಲ್ಲಿ ನಾವು ಹೋಗ್ತಾ ಇದ್ದೀವಿ, ಮೇಲ್ಗಡೆ ನ್ಯಾಷನಲ್ ಹೈವೇ. ಸೊ ಇಲ್ಲಿ ಶಂಕರ್ನಾಗವ್ರು ಖಂಡಿತ ನೆನಪಾಗ್ತಾರೆ. ನೀವು ದಿನಕ್ಕೆ ಒಂದು ಸತಿ ಹೋಗಿ, ಎರಡು ಸತಿ ಹೋಗಿ ಆ ಸ್ಪಾಟ್ ಹೋಗಿದ ತಕ್ಷಣ ನಮಗೆ ಶಂಕರ್ನಾಗವ್ರ ನೆನಪು ಆಗೇ ಆಗುತ್ತೆ. ಸೊ ಈ ನ್ಯಾಷನಲ್ ಹೈವೇ ಅಂಡರ್ ಪಾಸಲ್ಲಿ ನಾವು ಇವಾಗ ಆನ್ಗೋಡ್ ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಅಂತೂ ಇನ್ನೂ ರಸ್ತೆ ತುಂಬ ಹದಗೆಟ್ಬಿಟ್ಟಿದೆ, ನಮಗೆ ಹೋಗೋರಿಗೂ ಗೊತ್ತಿರಲಿಲ್ಲ. ಹೋಗಾದ್ಮೇಲೆ ಮಾತ್ರ ನಿಜವಾಗ್ಲೂ ಯಾಕಾದರೂ ಬಂದ್ವೋ ಈ ರೋಡಲ್ಲಿ ಅನಿಸ್ಬಿಡ್ತು. ತುಂಬ ಹಳ್ಳಿಗಳಿರುವಂಥ ರೋಡ್ ಇದು ನೋಡಿ. ಚಿನ್ನ ಬೆಳೆಯೋದು ಅಂದರೆ ಇದಕ್ಕೆ, ಇದೆಲ್ಲ ಬಯಲಸೀಮೆ ಅಲ್ವಾ. ಇಲ್ಲಿ ತೋಟಗಳಿಗಿಂತ ಹೊಲ ಜಾಸ್ತಿ, ಅಂದರೆ ಜೋಳ, ರಾಗಿ ಈ ಥರದ ಬೆಳೆಗಳನ್ನ ಬೆಳೀತಾರೆ. ತರಕಾರಿಗಳನ್ನ, ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳೀತಾರೆ. ನೋಡಿ ಎಷ್ಟು ಬಯಲಿದೆ, ಎಷ್ಟು ಬೆಂಗಾಳು ಅಂತಾರೆ ಗೊತ್ತಾ ಕನ್ನಡದಲ್ಲಿ, ಲೋಕಲ್ ವರ್ಡ್ ಹಂಗಿದೆ ಇದು. ಬರೀ ಬಿಸಿಲು ಸುರಿತಾ ಇದೆ, ಅಲ್ಲೊಂದು ಇಲ್ಲೊಂದು ಮರ. ತೆಂಗು ಬೆಳೀತಾರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ, ಬಟ್ ಇನ್ನೂ ಹೋಗ್ತಾ ಹೋಗ್ತಾ ಇದೆಲ್ಲ ಬಳ್ಳಾರಿ ಡಿಸ್ಟಿಕ್ ಆಗಿಬಿಡುತ್ತಲ್ವಾ, ಹರಪನಹಳ್ಳಿ ಎಲ್ಲ. ಕಂಪ್ಲೀಟು ಬಿಸಿಲು, ಹೊಂಗೆ ಮರಗಳನ್ನ ನೆಟ್ಟಿದ್ದಾರೆ ಇಲ್ಲಿ. ಒಂದಷ್ಟು ದೂರ ನಾವು ಹೋಗಾದ್ಮೇಲೆ ಹೊಂಗೆ ಮರಗಳು ಸಿಕ್ತು. ಸುತ್ತ ನೋಡಿ ಮಣ್ಣು, ಏನು ಕಲ್ಲರ್ ನೋಡಿ ಮಣ್ಣಿಂದು, ಕೆಂಪು ಮಣ್ಣು. ಒಂಥರ ಖುಷಿಯಾಗುತ್ತೆ ಈ ಮಣ್ಣು ನೋಡ್ತಾ ಇದ್ದರೆ. ಹೊನ್ನು ಮಣ್ಣು, ಮಣ್ಣು ಕೂಡ ಹೊನ್ನೆ ಅಲ್ವಾ. ನೋಡಿ ಹಿಂಗಿದೆ ಕಲ್ಲರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಪ್ಲೀಟ್ ಎಲ್ಲ ಹೊಂಗೆ ಮರಗ, ಹೊಂಗೆ ಮರದ ನೆರಳಿಗಿಂತ ಇನ್ನೊಂದಿಲ್ಲ. ಆ್ಯಂಡ್ ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡಲೇಬೇಕು, ಯಾಕಂದರೆ ತುಂಬ ಹಸಿವಾಗ್ಬಿಡುತ್ತೆ, ತುಂಬ ಬಿಸಿಲು ಬೇರೆ ಇದೆ. ನಾವು ಒಂದು ಸಣ್ಣಕ್ಕೆ ಅಲ್ಲಿ ಹೊಂಗೆ ಮರದ ನೆರಳಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಹಠಕ್ಕೋಸ್ಕರ, ಮಕ್ಕಳ ಹಠಕ್ಕೋಸ್ಕರ ಕೆಳಗಿಳಿದೆ, ಒಳಗಡೆ ತಿಂದಿದ್ದು ಆಯಿತು. ತುಂಬ ನೆರಳಿತ್ತು ಒಂದೆರಡು ಕಡೆ ಮಾತ್ರ, ಇನ್ನು ಚಿಕ್ಕ ಗಿಡಗಳಲ್ವಾ, ಹಾಗಾಗಿ ತುಂಬ ನೆರಳಿಲ್ಲ. ಎಲ್ಲೋ ಒಂದೆರಡು ಕಡೆಗಿತ್ತು. ನಾವು ಅಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಮುಗಿಸಿದ್ಮೇಲೆ ಸ್ವಲ್ಪ ದೂರಕ್ಕೆ ಇಲ್ಲಿ ತೆಂಗು ನೋಡಿ, ತೆಂಗು ಬೆಳೀತಾ ಇದ್ದಾರೆ. ಈ ಹಾದಿ ತುಂಬ ಕಷ್ಟ ಆಯಿತು ನಮಗೆ ಹೋಗುವಾಗ, ಬಟ್ ಸ್ಟಿಲ್ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಮುಂದೆ ಹೋದ್ವಿ. ತುಂಬ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಬಂದು ಈ ದೇವಸ್ಥಾನ ನೋಡ್ತಿದ್ದಂಗೆ ಒಂಥರ ಕಣ್ಣಿಗೆ ತಂಪಾಯಿತು, ಮನಸ್ಸು ಪ್ರಫುಲ್ಲವಾಯಿತು ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು ಈ ದೇವಸ್ಥಾನ ನೋಡಿದ ತಕ್ಷಣ. ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಟ್ ಎಲ್ಲ, ಅಷ್ಟು ಭವ್ಯವಾಗಿದೆ ಈ ದೇವಸ್ಥಾನ. ನಾವಿಲ್ಲಿ ದೇವ್ರಿಗೆ ಒಂದು ದೊಡ್ಡ ಐತಿಹಾಸಿಕ ಒಂದು ಕಥೆನೇ ಇದೆ, ಇದು ಹೆಂಗೆ ಇಲ್ಲಿ ದೇವರು ಬಂದು ಪ್ರತಿಷ್ಠಾಪನೆ ಆಯಿತು ಅನ್ನೋದಕ್ಕೆ ತುಂಬ ಕುತೂಹಲಕಾರಿಯಾದಂತಹ ಒಂದು ಕಥೆ ಇದೆ. ಅಂದರೆ ಶತಶತಮಾನಗಳ ಹಿಂದೆ ಈ ಚಿಟ್ಟೇರಿ ಅನ್ನೋದು ಕಾಡಾಗಿತ್ತಂತೆ, ದಟ್ಟ ಅಡವಿ, ದಟ್ಟವಾಗಿದ್ದಂಥ ಕಾಡು. ಇದನ್ನು ಭೇದಿಸಿ ಉತ್ತರ ಇಂಡಿಯಾದಿಂದ ಒಂದು 3 ಜನ ಬಂದುಬಿಟ್ಟು ಇಲ್ಲಿ ತಪಸ್ಸನ್ನು ಮಾಡ್ತಾರೆ. ಅದರಲ್ಲಿ ಉಗ್ರ ತಪಸ್ಸನ್ನು ಮಾಡಿದವನು ಭೈರಪ್ಪ. ಭೈರಪ್ಪನ ಮೈ ಮೇಲೆಲ್ಲ ಹುತ್ತ ಬೆಳ್ಕೊಂಬಿಟ್ಟಿರುತ್ತೆ. ಗೋಮಾತೆ ಬಂದು ಅಲ್ಲಿ ಹಾಲಿನ ಮಳೆನೇ ಸುರಿಸ್ತಾ ಇರ್ತಾಳೆ. ಹಸುವಿನ ಓನರ್ಗೆ ಹಾಲು ಸಿಗ್ತಾ ಇರಲ್ಲ ಅಲ್ವಾ, ಅವನು ಅದನ್ನು ಸರ್ಚ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ
ಹಾಲಿನ ಮಧ್ಯರಾತ್ರಿ ಈ ಗೋಮಾತೆ ಹೋಗಿ ಹುತ್ತದ ಮೇಲೆ ಹಾಲಿನ ಮಳೆಯನ್ನು ಸುರಿಸ್ತಾ ಇದ್ದಾಳೆ ಅಂತ. ಅದನ್ನೆಲ್ಲ ಆ ಹುತ್ತ ಎಲ್ಲ ತೆಗೆದು ನೋಡಿದಾಗ ಅಲ್ಲಿ ಭೈರಪ್ಪ ಕೂತು ಉಗ್ರ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಲ್ಲಿಂದ ಇಲ್ಲಿ ನಾರಪ್ಪ ಅನ್ನೋ ಹೆಸರಿನಲ್ಲಿ ಈ ದೇವರು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಬಟ್ ಇದಕ್ಕಿನ್ನೂ ತುಂಬ ದೊಡ್ಡ ಇತಿಹಾಸ, ತುಂಬ ಐತಿಹಾಸಿಕ ಕಥೆ ಇದೆ. ಅದನ್ನು ನಾನು ಯಾರಾದರೂ ಒಬ್ಬರು ತುಂಬ ತಿಳುವಳಿಕೆ ಇರೋರನ್ನ ಕೈಲಿ ಆ ಕಥೆನ ನಿಮಗೆ ಹೇಳಿಸ್ತೀನಿ. ಅದರ ಜೊತೆಗೆ ಇಲ್ಲೊಂದು ಕುದುರೆ ನೋಡ್ತಾ ಇದ್ದೀರ ನೀವು. ಎನಿವೇಸ್, ಇಲ್ಲಿ ದೇವರ ಎಡಭಾಗಕ್ಕೆ ಒಂದು ಕುದುರೆ ಇದೆ, ಗ್ಲಾಸ್ ಹೌಸಲ್ಲಿ ಇದನ್ನು ಇಟ್ಟಿದ್ದಾರೆ. ಅಲ್ಲೊಬ್ಬ ಕಾಲಿಲ್ಲದೆ ಇರುವಂತಹ ಒಬ್ಬ ಸೇನಾಧಿಪತಿನೂ ಯಾರು ಅಂತ ಗೊತ್ತಿಲ್ಲ, ಅದು ಒಂದು ಪ್ರತಿಮೆ ಇದೆ ಅಲ್ಲಿ. ಕಾಲನ್ನು ಕಡಿದ್ಬಿಟ್ಟು ಆ ಮುಂದೆ ಇಟ್ಟಿದ್ದಾರೆ, ಅಂದರೆ ಈ ಒಂದು ಕುದುರೆ ಮುಂದೆ ಇದೆ ಕಾಲು, ಅಂದರೆ ಪಾದ. ಆತ ನಿಂತಿದ್ದಾನೆ, ಕೂತಿದ್ದಾನೆ. ಸೊ ಇದು ಇಲ್ಲಿ ಎರಡು ಮೂರು ಥರದ ಕಥೆಗಳು ಬರುತ್ತಂತೆ. ಇದರಲ್ಲಿ ಒಂದು ಕತೆ, ಯಾರೋ ಕಳ್ಳ ದೇವ್ರದ್ದೊಂದು ಸಾಮಾನನ್ನು ಕದಿಬೇಕು, ಅವರು ಒಡವೆ ವಸ್ತ್ರಗಳನ್ನ ಕದಿಬೇಕು ಅಂತ ಬಂದಾಗ ದೇವರು ಕೊಟ್ಟಂಥ ಒಂದು ಶಾಪ, ಒಂದು ಪನಿಷ್ಮೆಂಟಿಂದ ಒಂದು ಕಾಲನ್ನ ಕತ್ತರಿಸ್ಬಿಡ್ತಾರೆ. ಕುದುರೆ ಹತ್ತದಿರಲಿ, ಎಲ್ಲೂ ಹೋಗೋಕ್ಕೆ ಆಗದಿರೋ ಹಾಗೆ ಅಂತ ಒಂದು ಪ್ರತೀತಿ ಇದೆ. ಮೋಸ್ಟ್ಲಿ ಅದು ಒಂದು ಕತೆ. ಇನ್ನೂ ಒಂದು ಕತೆ ಇದೆ ಈ ಪ್ರದೇಶಕ್ಕೆ. ಈ ಕುದುರೆದು ಬೇರೆ ಮತ್ತು ಆ ಪ್ರತಿಮೆ ಬೇರೆನಾ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆನೂ ತಿಳಿದವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅವ್ರ ಹತ್ರ ಕತೆ ಹೇಳಿಸ್ತೀನಿ. ನೋಡೋಣ, ಯಾರಾದರೂ ತುಂಬ ತಿಳುವಳಿಕೆ ಇರೋರು ನನಗೆ ಸಿಕ್ಕರೆ ನಾನು ಖಂಡಿತ ಅವ್ರ ಹತ್ರ ಆ ಕತೆನ ಹೇಳಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಕತೆ ಇದೆ ಅಂತೆ. ಈಗ ನೀವು ನೋಡ್ತಾ ಇರೋದು ತುಂಬ ದೊಡ್ಡ ತೇರು. ಇನ್ನೇನು ಇನ್ನೊಂದು ವಾರ ಹತ್ತು ದಿನದಲ್ಲಿ ಇಲ್ಲಿ ತೇರು ನಡೆಯುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ. ನಾನು ಬಂದಾಗ ಯಾವ ಒಂದ್ಸತಿ ತೇರಾದ್ಮೇಲೆ ಬಂದಾಗ ಹೊರಗಡೆನೇ ಇತ್ತು, ತುಂಬ ಭವ್ಯವಾಗಿರೋ ತೇರು. ಈಗ ಸದ್ಯಕ್ಕೆ ನೆಕ್ಸ್ಟ್ ವೀಕಲ್ಲಿ 10ನೇ ತಾರೀಕು 11ನೇ ತಾರೀಕು ಇರ್ಬೋದು, ಏಪ್ರಿಲ್ 10-11. ಆ್ಯಂಡ್ ಈ ಭವ್ಯವಾದ ದೇವಸ್ಥಾನ ತುಂಬ ತಂಪು, ಅಷ್ಟು ಬಿಸಿಲಿದೆ ಅಲ್ವಾ. ಒಳಗಡೆ ಎಂಟ್ರ್ ಆದರೆ ಒಂಥರ ನೆಮ್ಮದಿ ಅನಿಸುತ್ತೆ, ಒಂಥರ ಖುಷಿಯಾಗುತ್ತೆ. ಈ ದೇವಸ್ಥಾನದ ಆರ್ಕಿಟೆಕ್ಟ್ ತುಂಬ ಇಷ್ಟ ಆಯಿತು ನನಗೆ. ಗಾಳಿ ಬೆಳಕು ಮತ್ತು ಈ ದೇವ್ರಿಗೆ ಕಾಯಿನ ಹೊಡೆಯಲ್ಲ, ಅಲ್ಲೇನು ಗಲೀಜು ಮಾಡೋಣ, ಊದ್ಕಡ್ಡಿ ಹಚ್ಚಲ್ಲ, ಕುಂಕುಮ ಹಚ್ಚಲ್ಲ, ಬರೀ ಗಂಧ ವಿಭೂತಿ ಮಾತ್ರ ಅಲ್ಲಿ ಕೊಡ್ತಾರೆ, ಹೂ ಕೊಡ್ತಾರೆ. ದೇವ್ರ ಹತ್ರ ಕಾಯಿ ಇಟ್ಬಿಟ್ಟು ಅದನ್ನ ನೈವೇದ್ಯ ಮಾಡಿ ಅದಕ್ಕೆ ಒಂದು ಆಶೀರ್ವಾದ ಮಾಡಿ ನಮಗೆ ಕೊಡ್ತಾರೆ. ನಾವು ಬೇಕಾದ್ರೆ ಹೊಡ್ಕೋಬೋದು ಕಾಯಿನ. ಅಷ್ಟು ಶುಚಿತ್ವನ ಕಾಪಾಡಿದ್ದಾರೆ. ಇದು ನನಗೆ ತುಂಬ ಇಷ್ಟವಾಗಿದ್ದಂಥ ಒಂದು ಮ್ಯಾಟ್ರು. ಅಂದರೆ ಒಂದು ಚೂರು ಇಲ್ಲಿ ನೋಣ ಸೊಳ್ಳೆ ಎಂಥದ್ದು ಕೇಳಬೇಡಿ, ಅಷ್ಟು ಕ್ಲೀನ್ ಅಂದರೆ ಕ್ಲೀನ್ ಇದೆ. ಇದು ಸಾವಕನ ದೇವಸ್ಥಾನ. ಸಾವಕನ ದೇವಸ್ಥಾನ ಅಂದರೆ ನಾರಪ್ಪನ ತಂಗಿ ಅಂತ ಹೇಳ್ತಾರೆ. ನೋಡಿ, ಸಾವಕನಿಗೆ ದೇವಸ್ಥಾನ ಇರಲಿಲ್ಲ ಮುಂಚೆ, ಈಗ ಇಲ್ಲೊಂದು ಸುಂದರವಾಗಿರೋ ದೇವಸ್ಥಾನನ ಕಟ್ಟಿದ್ದಾರೆ. ಇದು ಕೂಡ ರೋಡ್ಗೆ ಹೋಗುತ್ತೆ, ಈ ದೇವಸ್ಥಾನನ ಒಡಿತಾರೆ ಅಂತ ಹೇಳಿದ್ರು. ಅಲ್ಲಿ ತುಂಬ ಬೇಜಾರಾಗೋಯಿತು. ಹಳ್ಳಿಗಳಲ್ಲಿ ರೋಡ್ಗೋಸ್ಕರ ದೇವಸ್ಥಾನ ಹೊಡಿತಾರೆ ಅಂದರೆ ತುಂಬ ಆಶ್ಚರ್ಯದ ವಿಷಯ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ನಾವು ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು, ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣನ ಶುರು ಮಾಡಿದ್ವಿ. ಸೊ ನಾವೀಗ ಮತ್ತೆ ವಾಪಸ್ ಊರ ಕಡೆ ಹೊರಟಿದ್ವಿ. ಬಟ್ ರೋಡ್ ಮಾತ್ರ ತುಂಬ ಖರಾಬಾಗಿದೆ. ಈಗ ಬಂದಿದ್ದ ರಸ್ತೆ ಬೇಡ ಅಂತ ಹೇಳಿ ದಾವಣಗೆರೆ ಕಡೆ ತಿರುಗಿಸಿದ್ದೀವಿ. ದಾವಣಗೆರೆಯಿಂದ ಆನ್ಗೋಡು ಬಂದು ಆನ್ಗೋಡಿಂದ ನಾವು ನಮ್ಮೂರು ತಾರೀಕು ಹೋಗ್ಬೋದು ಅಂತ. ಇಲ್ಲಿ ರೋಡ್ ತುಂಬ ಚೆನ್ನಾಗಿದೆ, ಒಂದು ಚೂರೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ನಂಗೆ ತುಂಬ ಆಶ್ಚರ್ಯ ಆಯಿತು, ಹಳ್ಳಿಗಳಲ್ಲಿ ರೋಡ್ನ ಅಷ್ಟು ಕೆಟ್ಟನಾಗ್ಬಿಟ್ಬಿಟ್ಟು ದಾವಣಗೆರೆಯಿಂದ ಹರಪನಹಳ್ಳಿಗೆ ರೋಡ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವೀಗ ಆನ್ ದ ವೇ ಹರಪನಹಳ್ಳಿನ ರೀಚ್ ಆಗಿ ಹರಪನಹಳ್ಳಿಯಿಂದ ದಾವಣಗೆರೆಗೆ ಹೋಗಬೇಕು. ಸೊ ಇಲ್ಲಿ ಇದು ಕೂಡ ಬಳ್ಳಾರಿ ಜಿಲ್ಲೆಗೆ ಸೇರುತ್ತೆ ಹರಪನಹಳ್ಳಿ. ಅಲ್ಲಿಂದ ನಾವು ದಾವಣಗೆರೆ ಡಿಸ್ಟಿಕ್ಕಿಗೆ ಜರ್ನಿನ ಮಾಡಬೇಕಿದೆ. ರೋಡ್ ಮಾತ್ರ ಸೂಪರಾಗಿದೆ, ಹ್ಞೂ ಪ್ರಾಬ್ಲಮ್, ಸಿಂಗಲ್ ರೋಡೇ ಬಟ್ ತುಂಬ ಚೆನ್ನಾಗಿದೆ. ಆರಾಮ್ಸೆ ಸ್ವಲ್ಪನಾದರೂ ರಿಲ್ಯಾಕ್ಸಾಗಿ ನಾವು ಜರ್ನಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಗೆ ಇದೆ, ತುಂಬ ನೀರು ಖಾಲಿಯಾಗಿದೆ ನಮ್ಮದು. ಆ್ಯಂಡ್ ಅಲ್ಲಿ ಪೇರ್ಲ ಹಣ್ಣು ಮತ್ತು ಮಾವಿನಕಾಯಿ ಮಾರ್ತಾಯಿದ್ರು. ಸೊ ಖುಷಿಯಿಂದ ಇಲ್ಲಿ ಸ್ಟಾಪ್ ಮಾಡಿ ನಾವು ಒಂದಷ್ಟು ಮಾವಿನಕಾಯಿ ತೊಗೊಂಡ್ವಿ, ಮತ್ತು ಒಂದಷ್ಟು ಪೇರ್ಲ ಹಣ್ಣು ತೊಗೊಂಡ್ವಿ. ಪೇರ್ಲ ಹಣ್ಣು, ಶೀಬೆಕಾಯಿ, ಚೀಬೆಕಾಯಿ, ಕುವಾ ಹಣ್ಣು ಅಂತೀವಲ್ಲ ಅದು. ಆ್ಯಂಡ್ ಇಲ್ಲಿ ರೆಡ್ ಕಲರು ಮತ್ತು ವೈಟ್ ಕಲರ್ ಎರಡೂ ಇತ್ತು. ನಾನು ರೆಡ್ ಬೇಕಂತ ಅಪ್ಪ ವೈಟ್ ಬೇಕಂತ ಅಪ್ಪಂಗೆ ವೈಟು ನನಗೆ ರೆಡ್ ತೊಗೊಂಡಿದ್ವಿ. ಆ್ಯಂಡ್ ಇಲ್ಲಿ ಯಾರೋ ಪಾಪ ಮಾವಿನಕಾಯಿ ಕಟ್ ಮಾಡಿಕೊಂಡ್ರು. ಸೊ ಪಾಪ ಈ ಹುಡುಗಿ ಮಾತ್ರ ನನಗೆ
ಒಂದು ನಿಮಗೂ ಕಟ್ ಮಾಡಿಕೊಡ್ತೀನಿ ಅಂತೇಳಿ ಕಟ್ ಮಾಡಿಕೊಟ್ಲು. ನನಗೆ ಉಪ್ಪು ಖಾರ ಬೇಡ ಅಂತ ಹೇಳಿದೆ, ಸೊ ಅದಕ್ಕೆ ನನಗೆ ಹಾಗೆ ಕೊಟ್ಟರು. ಖುಷಿ ಆಯಿತು ನನಗೆ, ಅಷ್ಟು ಚೆನ್ನಾಗಿದೆ ನೋಡಿ. ತುಂಬ ಹುಳಿ ಇತ್ತು ಆಯಿತಾ, ಸಖತ್ತು ಹುಳಿ ಇತ್ತು, ತುಂಬ ಸ್ವೀಟ್ ಆಗಂತೂ ಇರಲಿಲ್ಲ. ಏನು ಇದ್ವೈಸ್, ನಾನು ಬೇಡ ಅಂದೆ, ಪಾಪ ಹಾಕೋಕ್ಕೆ ಅಂತ ಹೋದವರು ಹಾಗೆ ಕೊಟ್ಟರು. ಥ್ಯಾಂಕ್ ಯು ಅಂತ ಹೇಳೋಣ ಅವ್ರಿಗೆ. ನೋಡಿ ಎಷ್ಟು ಆಗಿದೆ, ಸೂಪರ್ ಆಗಿದೆ ಅಣ್ಣ. ಎಸ್, ನಾನಿನ್ನ ಕಟ್ ಮಾಡಿಸಿಲ್ಲ ಪೇರ್ಲ ಹಣ್ಣು, ಮನೆಗೆ ಹೋಗಿದ್ದೀನಿ. ಮತ್ತು ಖುಷಿಯಿಂದ ಹೊರಟಿದ್ದೇನೋ ನಿಜ, ನಾವು ಟ್ರಾವೆಲ್ ಮಾಡಿ ದಾವಣಗೆರೆ ಎಂಟ್ರ್ ಆಗ್ತಿದ್ದಂಗೆ ಅಂದರು ಅಂತ ಆಯಿತು. ಬಿಕಾಸ್ ಅಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟು ಇನ್ನೊಂದು ರೋಡ್ ಬೈಪಾಸ್ ಮಾಡಿದ್ದಾರೆ, ಅಲ್ಲಿ ಬರ್ತಾ ತುಂಬ ಚಿಕ್ಕ ರೋಡ್ ಆಯಿತಾ, ಅಲ್ಲಿಗೆ ಟೈರ್ ಹೋಗಿ ಟವಾರ್ ಅಂತ ಗುದ್ದಿ ಅದು ಬರ್ಸ್ಟ್ ಆಗೋದು. ತುಂಬ ವೈಜ್ಞಾನಿಕವಾಗಿ ರೋಡ್ಗಳನ್ನ ಕಟ್ಟಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅಲ್ಲಿಂದ ವಾಪಸ್ ನಮ್ಮೂರಿನ ಪಯಣ ಶುರು. ಆ್ಯಂಡ್ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಊರನ್ನ ರೀಚ್ ಆಗ್ತೀವಿ. ನಿಮಗೆ ಈ ರೋಡ್ ಟ್ರಿಪ್ ಎಷ್ಟಾಯ್ತಾ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.